ಸಂವೇದ ಇ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಮಕ್ಕಳೇ ಈ ದಿನ ನಾವು ಐದನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಪಾಠ ಎಂಟು ಕೃಷಿಯ ಬಗ್ಗೆ ತಿಳಿದುಕೊಳ್ಳೋಣ ಕೃಷಿಯ ಬಗ್ಗೆ ತಿಳಿದುಕೊಳ್ಳೋಕ್ಕೂ ಮೊದಲು ನಾವು ನಮ್ಮ ಮೂಲ ಕುಟುಂಬಗಳನ್ನು ಒಮ್ಮೆ ಹಿಂದೆ ಹೋಗಿ ನೋಡಿದಾಗ ಅಥವಾ ಸಿಂಹಾವಲೋಕನವನ್ನು ಮಾಡಿದಾಗ ಗೊತ್ತಾಗುತ್ತೆ ನಾವೆಲ್ಲರೂ ಮೂಲತಃ ರೈತಾಪಿ ಕುಟುಂಬದಿಂದಲೇ ಬಂದವರಾಗಿದ್ದೀವಿ ಮಕ್ಕಳೇ ಹೌದಲ್ವಾ ನೀವು ಒಮ್ಮೆ ಸಿಂಹಾವಲೋಕನ ಮಾಡಿ ಖಂಡಿತವಾಗಿಯೂ ನಮ್ಮ ಎಲ್ಲ ಪೂರ್ವಜರು ಕೃಷಿಕರೇ ಆಗಿರುತ್ತಾರೆ ಆದ್ದರಿಂದ ಇಂದಿನ ಕೃಷಿ ಪಾಠ ಮಾಡೋದಕ್ಕೆ ನನಗಂತೂ ಬಹಳ ಹೆಮ್ಮೆ ಜೊತೆ ಖುಷಿನೂ ಇದೆ ನೀವು ಹಾಗೇ ಇದ್ದೀರಾ ಅಂತ ಭಾವಿಸ್ತೀನಿ ಮಕ್ಕಳೇ ಹಾಗಾದರೆ ನಾವು ಪಾಠನ ಮುಂದುವರ್ಸೋಣ ಅಲ್ವಾ ಬನ್ನಿ ಹಾಗಾದರೆ ಇಂದಿನ ಈ ಕೃಷಿ ಪಾಠವನ್ನ ಕಲಿತ ಮೇಲೆ ನೀವು ಏನೆಲ್ಲ ವಿಷಯಗಳನ್ನ ತಿಳ್ಕೊಳ್ತೀರಾ ಅನ್ನೋದು ಬೇಕಲ್ವಾ ನಿಮ್ಗೆ ಹೌದು ಹಾಗಾದ್ರೆ ಮೊದಲನೇದಾಗಿ ನಾವೇನು ತಿಳ್ಕೊಳ್ಳೋಣ ಅಂದ್ರೆ ಕೃಷಿಯ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ಳುವಿರಿ ಕೃಷಿ ಅಂದ್ರೆ ಏನು ಅದರಲ್ಲಿ ಕೃಷಿಯ ಉತ್ಪನ್ನಗಳೇನು ಇವೆಲ್ಲ ವಿಚಾರಗಳನ್ನ ಇದನ್ನು ತಿಳ್ಕೊಳ್ಳೋಣ ಜೊತೆಗೆ ಕೃಷಿಯ ಉತ್ಪನ್ನಗಳು ಅಂದ್ರೆ ಕೃಷಿಯಿಂದ ನಮಗೆ ಯಾವೆಲ್ಲ ಪದಾರ್ಥಗಳು ದೊರೀತಾ ಇದೆ ಅಥವಾ ಕೃಷಿಯಿಂದ ನಮಗೆ ಯಾವೆಲ್ಲ ಪದಾರ್ಥಗಳು ಸಿಗ್ತಾ ಇದೆ ಅನ್ನೋದನ್ನು ಸಹ ನಾವು ಈ ದಿನ ತಿಳ್ಕೊಳ್ಳೋಣ ಅದರೊಂದಿಗೆ ಮಕ್ಕಳೇ ಆಹಾರ ಎಲ್ಲಿಂದ ಬರುತ್ತೆ ಮತ್ತು ಕೃಷಿಯ ಹಂತಗಳು ಯಾವೆಲ್ಲ ಇದೆ ಅಂದರೆ ಒಂದು ಬೆಳೆ ಬೆಳಿಬೇಕಾದರೆ ಮೊದಲು ಏನು ಮಾಡ್ತಾರೆ ಆ ನಂತರ ಏನು ಮಾಡ್ತಾರೆ ಕೊನೆಗೆ ನಾವು ಬೆಳೆ ಕಟಾವು ಮಾಡೋವರೆಗೂ ಯಾವೆಲ್ಲ ಹಂತಗಳನ್ನು ಪಾಲನೆ ಮಾಡ್ಕೊಂಡು ಬರ್ತಾರೆ ಈ ಎಲ್ಲ ವಿಚಾರಗಳನ್ನು ನಾವು ಈ ದಿನ ತಿಳ್ಕೊಳ್ಳೋಣ ಅದರ ಜೊತೆಗೆ ನಮ್ಮ ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ಯಾವ ಯಾವ ಪ್ರಮುಖ ಬೆಳೆಗಳನ್ನು ಬೆಳೀತಾರೆ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಳೋಣ ಮಕ್ಕಳೇ ಡಿಸೆಂಬರ್ ಇಪ್ಪತ್ತ್ಮೂರನ್ನು ನಾವು ರಾಷ್ಟ್ರೀಯ ಕೃಷಿ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಈ ವಿಚಾರ ನಿಮ್ಮೆಲ್ರಿಗೂ ಗೊತ್ತಿದೆ ಅಂತ ಭಾವಿಸ್ತೀನಿ ಹಾಗಾಗಿ ಈ ದಿನ ನಾವು ಕೃಷಿ ಪಾಠ ಮಾಡೋದಕ್ಕೂ ಮೊದಲು ಅಂದರೆ ನೀವು ತರಗತಿ ಪ್ರಾರಂಭ ಆಗೋದಕ್ಕೂ ಮೊದಲೇ ನಾವು ಏನು ಮಾಡ್ತೀವಿ ಹೌದು ಪ್ರಾರ್ಥನೆ ಮಾಡ್ತೀವಲ್ವಾ ಹಾಗಾಗಿ ಈ ಕೃಷಿ ಪಾಠ ಅಥವಾ ರೈತರ ಬಗ್ಗೆ ಅವರ ಕೃಷಿ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಮೊದಲು ನಾವು ರೈತರಿಗೆ ಒಂದು ಗೌರವವನ್ನು ಸೂಚಿಸಬೇಕಲ್ವಾ ಮಕ್ಕಳೇ ನಾಡಗೀತೆ ರಾಷ್ಟ್ರಗೀತೆ ಎಷ್ಟು ಗೌರವಾಧಾರಗಳನ್ನು ಪಡ್ಕೊಂಡಿದೆ ಅಥವಾ ಎಷ್ಟು ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆಯೋ ಅಷ್ಟೇ ನಮ್ಮ ರೈತ ಗೀತೆಗೂ ಸಹ ಗೌರವಾಧಾರಗಳು ಇವೆ ಹಾಗಾದ್ರೆ ರೈತ ಗೀತೆ ಹಾಡೋಣ ಮಕ್ಕಳೇ ಬನ್ನಿ ಎಲ್ಲರೂ ಎದ್ದು ನಿಂತು ಈ ರೈತ ಗೀತೆಯನ್ನು ಹಾಡೋಣ ಎಲ್ಲ ಎದ್ದು ನಿಂತಿದ್ದೀರಲ್ವಾ ಮಕ್ಕಳೇ ಪ್ರಾರಂಭ ಮಾಡ್ಬೋದಾ ಬನ್ನಿ ಹಾಗಾದ್ರೆ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಓ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ಓ ಓಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮ ವೈಹರ ಸಾಧನವು ೊದೊಳನ್ನವ ದುಡಿವನೆ ಜಾಗಿ ಸುಷ್ಟಿನಿಯಮದೊಳಗವನೆ ಹೋಗಿ ಉಳುವಾಯೋಗಿಯ ಯೋಗಿಯ ಉಳುವಾಯೋಗಿಯ ಉಳುವ ಯೋಗಿಯ దొడేనే నడయరలి కార్యవ కార్యవబిడనూ

ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀನು ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ತುಡಿವನು ಗೌರವಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ಿಲ ಕುಲದೊಳಗಡಗಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲು ರೈತಗೀತೆ ಹಾಡದ್ವಿ ಅಲ್ವಾ ಮಕ್ಕಳೇ ಏನೋ ಒಂದು ಹೊಸ ಹುರುಪು ಬಂತು ನಮಗೆ ಅನ್ಕೋತೀನಿ ಆ ರೈತರ ಬಗ್ಗೆ ತಿಳಿದುಕೊಳ್ಳೋದೇ ಒಂದು ಹೆಮ್ಮೆ ವಿಷಯ ಹಾಗಾದ್ರೆ ತಡ ಯಾಕೆ ಮಾಡೋದು ಬನ್ನಿ ನಾವು ಪಾಠದ ಒಳ ಹೋಗೋಣ ಏನೆಲ್ಲಾ ವಿಚಾರಗಳು ತಿಳ್ಕೊಳ್ಳೋಣ ಅನ್ನೋದನ್ನ ನೋಡೋಣ ಈಗ ನಾವು ಕೃಷಿ ವಿಚಾರಗಳನ್ನು ತಿಳ್ಕೋಬೇಕಾದ್ರೆ ನೀವು ಒಂದು ಚಟುವಟಿಕೆ ಮಾಡಬೇಕು ಮಕ್ಕಳೇ ಏನಪ್ಪಾ ಅದು ಅಂದರೆ ನೀವೀಗ ನೆನಪಿಸ್ಕೋಬೇಕು ನೀವು ಸಾಮಾನ್ಯವಾಗಿ ನೀವೆಲ್ಲ ಹಳ್ಳಿಗಳು ಹೋಗಿರ್ತೀರಾ ನಿಮ್ಮದೇ ಹಳ್ಳಿಗಳಿಗೆ ಹೋಗಿರ್ತೀರಾ ಅಥವಾ ಬೇರೆಯವ್ರ ಹಳ್ಳಿಗಳಿಗೂ ಹೋಗಿರ್ಬಹುದು ಅಲ್ಲಿ ಕೃಷಿಕರು ಅಥವಾ ರೈತರು ಏನೆಲ್ಲ ಚಟುವಟಿಕೆ ಮಾಡೋದನ್ನ ನೋಡಿದೀರಾ ಯಾರ್ಯಾರು ಗೊತ್ತಿದೆ ಒಬ್ಬೊಬ್ಬರೇ ನಿಂತ ಹೇಳಿ ಆಯ್ತಾ ಯಾರಿಗೆ ಗೊತ್ತಿದೆ ಹಾ ಇಲ್ಲಿ ಯಾರೊಬ್ಬರು ಹೇಳ್ತಾ ಇದ್ದಾರೆ ಅಲ್ವಾ ಹೊಲವನ್ನು ಉಳುಮೆ ಮಾಡೋದನ್ನು ನೋಡಿದ್ದಾರೆ ವೆರಿ ಗುಡ್ ಎಲ್ಲರೂ ನೋಡಿದ್ದೀರಲ್ವ ಮಕ್ಕಳೇ ಹೊಲವನ್ನು ಯಾವ ರೀತಿ ಉಳುಮೆ ಮಾಡ್ತಾರೆ ಕೆಲವರು ನೇಗಿಲಿನಿಂದ ಮಾಡ್ತಾರೆ ಇನ್ನು ಕೆಲವರು ಈಗೆಲ್ಲ ಆಧುನಿಕ ಯಂತ್ರೋಪಕರಣಗಳು ಬಂದು ಟ್ರ್ಯಾಕ್ಟರ್ಗಳು ಈ ಎಲ್ಲ ಯಂತ್ರಗಳನ್ನು ಉಪಯೋಗಿಸ್ಕೊಂಡು ಉಳುಮೆ ಮಾಡೋದನ್ನು ಸಾಮಾನ್ಯವಾಗಿಲ್ಲರೂ ನೋಡೇ ಇರ್ತೀವಿ ಇನ್ನೇನೆಲ್ಲ ಮಾಡ್ತಾರೆ ಹೌದು ಬೀಜವನ್ನು ಬಿತ್ತೋದನ್ನು ನೋಡಿದ್ದೀರಾ ವೆರಿ ಗುಡ್ ಬೀಜ ಹಾಕಿದ್ರೆ ತಾನೇ ನಮಗೆ ಸಸಿ ಬರೋದು ಸಸಿಯಿಂದ ಬೆಳೆ ಬೆಳೆಯಿಂದ ನಮಗೆ ಲಾಭ ಹೌದಲ್ವಾ ಮುಂದೆ ಏನು ನೋಡಿದ್ದೀರಾ ಬೆಳೆಗಳಿಗೆ ನೀರು ಹಾಯಿಸುವ ಒಂದು ಚಟುವಟಿಕೆಯನ್ನು ನೀವು ನೋಡಿದ್ದೀರಾ ವೆರಿ ಗುಡ್ ನೀರು ಹಾಯಿಸೋದು ಅನೇಕ ರೀತಿಗಳಲ್ಲಿ ನೀರನ್ನು ಹಾಯಿಸ್ತಾರೆ ಹೌದಲ್ವಾ ಕೆಲವರು ಬಾವಿಗಳಿಂದ ಸರಬರಾಜು ತಗೊಂಡಿರ್ತಾರೆ ಕೆಲವರು ಕಾಲುವೆಗಳಿಂದ ತೆಗೆದುಕೊಂಡಿರ್ತಾರೆ ಇನ್ನೂ ಕೆಲವರು ತಮ್ಮದೇ ಆದ ಕೊಳವೆ ಬಾವಿಗಳನ್ನು ಸಹ ಮಾಡಿಸಿಕೊಂಡು ಅದರ ಮೂಲಕ ನೀರನ್ನು ಹಾಯಿಸ್ತಿರ್ತಾರೆ ಇನ್ನು ಮುಂದೆ ಗೊಬ್ಬರ ಹಾಕುವುದು ವೆರಿ ಗುಡ್ ಗೊಬ್ಬರ ಹಾಕೋದನ್ನು ನೀವು ನೋಡಿದ್ದೀರಾ ಅಲ್ವಾ ವೆರಿ ಗುಡ್ ಇದರ ವಿಚಾರನ ನಾವು ಇನ್ನೂ ಒಳಗೆ ಹೋಗ್ತಾ ಹೋಗ್ತಾ ಸಾಕಷ್ಟು ವಿಶಾಲವಾಗಿ ತಿಳಿದುಕೊಳ್ಳೋಣ ಮಕ್ಕಳೇ ಇನ್ನು ಮುಂದೆ ಕಳೆ ಕೀಳೋದನ್ನು ಸಹ ನೀವು ನೋಡಿದ್ದೀರಾ ವೆರಿ ಗುಡ್ ಕಳೆ ಕೀಳೋದನ್ನು ಏನಂತಾರೆ ಈ ಎಲ್ಲ ವಿಚಾರಗಳನ್ನು ಪಾಠದ ಒಳಹೊಕ್ಕಾಗ ನಾನು ನಿಮಗೆ ತಿಳಿಸ್ತೀನಿ ವೆರಿ ಗುಡ್ ಕೀಟನಾಶಕಗಳನ್ನು ಸಿಂಪಡಿಸೋದನ್ನು ನೀವು ನೋಡಿದ್ದೀರಾ ವೆರಿ ಗುಡ್ ಮಕ್ಕಳೇ ಆಮೇಲೆ ಇನ್ನೇನು ನೋಡಿದ್ದೀರಾ ಹೌದು ಇದೇ ನಮ್ಮ ಕೊನೆಯ ಹಂತಲ್ವಾ ಬೆಳೆಗಳನ್ನು ಕಟಾವು ಮಾಡೋದನ್ನು ಸಹ ನೀವು ನೋಡಿದ್ದೀರಾ ಹಾಗಂದರೆ ನಿಮಗೆ ಸಾಕಷ್ಟು ಕೃಷಿ ಚಟುವಟಿಕೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಹಾಗಾದರೆ ನಮ್ಮ ಪಾಠ ಮುಂದೆ ಹೋಗ್ತಾ ಹೋಗ್ತಾ ಇನ್ನಷ್ಟು ವಿಚಾರ ತಿಳ್ಕೊಂಡಾಗ ನಿಮ್ಮಲ್ಲಿ ಒಂದು ದೊಡ್ಡ ಜ್ಞಾನ ಭಂಡಾರವೇ ನಮ್ಮ ಕೃಷಿಯ ಬಗ್ಗೆ ಸಿಗುತ್ತೆ ಹಾಗಾದರೆ ಈಗ ನಿಮಗೆ ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದೀನಿ ಯಾರಿದು ಹೌದು ಇವರು ನಮ್ಮ ರೈತ ರೈತರು ಏನು ಮಾಡ್ತಾರೆ ಮಕ್ಕಳೇ ಯಾರಿಗಾದ್ರೂ ಗೊತ್ತಿದೆಯಾ ರೈತರು ಏನು ಮಾಡ್ತಾರೆ ಅಂತ ಈ ಎಲ್ಲ ವಿಚಾರ ಖಂಡಿತವಾಗ್ಲೂ ನಿಮಗೆ ಗೊತ್ತಿದೆ ರೈತರು ಏನು ಮಾಡ್ತಾರಪ್ಪ ಅಂತಂದರೆ ರೈತರು ಬೆಳೆಗಳನ್ನು ಬೆಳೆಯುತ್ತಾರೆ ಜೊತೆಗೆ ಸಾಕು ಪ್ರಾಣಿಗಳನ್ನು ಸಹ ಅವರು ಸಾಕ್ತಾರೆ ಹಾಗಾದರೆ ರೈತರು ಅಂದರೆ ಯಾರು ಗೊತ್ತು ರೈತರು ಏನು ಮಾಡ್ತಾರೆ ಗೊತ್ತು ಕೃಷಿ ಅಂದರೆ ಏನು ಯಾರು ಹೇಳ್ತೀರಾ ಕೃಷಿ ಅಂದರೆ ಏನು ಅಂತ ಗೊತ್ತಾಗ್ತಾ ಇಲ್ವಾ ಬನ್ನಿ ಹಾಗಾದ್ರೆ ತಿಳ್ಕೊಳ್ಳೋಣ ಕೃಷಿ ಅಂದ್ರೆ ಏನಪ್ಪಾ ಅಂದ್ರೆ ಆಹಾರ ಉಣ್ಣೆ ಮತ್ತು ಇತರ ಉತ್ಪನ್ನಗಳನ್ನು ಒದಗಿಸಲು ಬೆಳೆಗಳನ್ನು ಬೆಳೆಯುವ ಹಾಗೂ ಪ್ರಾಣಿಗಳ ಪಾಲನೆಯ ಕಸುಬನ್ನ ಕೃಷಿ ಅಂತ ಹೇಳಿ ಕರೀತಾರೆ ಗೊತ್ತಾಯ್ತಲ್ವಾ ಮಕ್ಕಳೇ ರೈತ ಏನು ಮಾಡ್ತಾರೆ ಹಾಗೂ ಕೃಷಿ ಅಂದ್ರೆ ಏನು ಅರ್ಥ ನಿಮಗೆ ಗೊತ್ತಾಗಿದೆ ಹಾಗಾದ್ರೆ ಇಲ್ಲಿ ನೋಡಿ ಚಿ ಇನ್ನೊಂದು ಚಿತ್ರ ಕಾಣಿಸ್ತಾ ಇದೆ ಅಲ್ವಾ ನನೀಗೇನಂದೆ ಕೃಷಿ ಅಂದ್ರೆ ಏನು ಅಂತ ಹೇಳಿದೆ ಆಹಾರಗಳನ್ನು ಬೆಳೆಯೋದು ಜೊತೆಗೆ ಸಾಕು ಪ್ರಾಣಿಗಳನ್ನು ಸಾಕುವುದು ಅಂತ ಹೇಳಿದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹೊಲ ಗದ್ದೆಗಳನ್ನು ಕಾಣ್ತೀವಿ ಸಾಕು ಪ್ರಾಣಿಗಳು ಅಂದರೆ ಯಾವ್ಯಾವ ಪ್ರಾಣಿಗಳನ್ನು ಅವರು ಸಾಕ್ತಾರೆ ಹೌದು ಹಸು ಸಾಕ್ತಾರೆ ಆಮೇಲೆ ಕುರಿ ಸಾಕಾಣಿಕೆ ಮಾಡ್ತಾರೆ ಕೆಲವೊಬ್ಬರು ಹಂದಿ ಸಾಕಾಣಿಕೆಯನ್ನು ಮಾಡ್ತಾರೆ ಇನ್ನು ಕೋಳಿಗಳ ಸಾಕಾಣಿಕೆಯನ್ನು ಮಾಡ್ತಾರೆ ಹೌದಲ್ವಾ ಹೀಗೆ ಈ ಎಲ್ಲ ಪ್ರಾಣಿಗಳನ್ನು ಯಾಕೆ ಸಾಕ್ತಾರೆ ಮಕ್ಕಳೇ ಈ ಎಲ್ಲ ಪ್ರಾಣಿಗಳನ್ನು ಯಾಕಪ್ಪ ಸಾಕ್ತಾರೆ ಅಂದರೆ ಕೃಷಿ ಚಟುವಟಿಕೆಯೊಂದಿಗೆ ಇತರೆ ಆದಾಯಗಳಿಗಾಗಿ ಈ ಒಂದು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತಾರೆ ಸಾಕಷ್ಟು ವಿಚಾರ ಗೊತ್ತಾಯ್ತಲ್ವಾ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ವಿಚಾರಗಳು ನಿಮಗೆ ತಿಳಿಯುತ್ತೆ ಈಗ ನಿಮಗೊಂದು ಪ್ರಶ್ನೆ ಯೋಚನೆ ಮಾಡಿ ಉತ್ತರ ಕೊಡಿ ಕೃಷಿಯಿಂದ ನಮಗೆ ಯಾವೆಲ್ಲ ಉತ್ಪನ್ನಗಳು ಸಿಗುತ್ತೆ ಕೃಷಿ ಅಂದರೆ ಏನು ಅಂತ ಗೊತ್ತಾಯಿತು ರೈತರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಯಿತು ಹಾಗಾದರೆ ಕೃಷಿಯಿಂದ ನಮಗೆ ಯಾವೆಲ್ಲ ಉತ್ಪನ್ನಗಳು ಅಥವಾ ಯಾವೆಲ್ಲ ವಸ್ತುಗಳು ನಮಗೆ ದೊರೆಯುತ್ತೆ ಎಲ್ಲ ನಿಮಗೆ ಗೊತ್ತಿದೆ ಅನ್ಕೋತೀನಿ ಬನ್ನಿ ಹಾಗಾದರೆ ಆ ಬಾಯಲ್ಲಿ ನೀರು ಸುರಿತಾ ಇದೆ ಅಲ್ವಾ ಮಕ್ಕಳೇ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ನಿಮಗೂ ಇದೆ ಅಂತ ಭಾವಿಸ್ತೀನಿ ಇಲ್ಲಿ ನೀವು ಗಮನಿಸ್ಬೇಕಾಗಿರೋದು ಏನಪ್ಪ ಅಂದರೆ ಇಲ್ಲಿರೋಂತಹ ಎಲ್ಲ ಪದಾರ್ಥಗಳು ನಮಗೆ ಎಲ್ಲಿಂದ ಬಂತು ನೋಡಿ ಇಲ್ಲಿ ಅನ್ನ ಇದೆ ಒಬ್ಬಟ್ಟಿದೆ ಚಿತ್ರಾನ್ನ ಇದೆ ಬಜ್ಜಿ ಇದೆ ಸಾರಿದೆ ಮೊಸರು ಇದೆ ಚಟ್ನಿ ಇದೆ ಹೌದಲ್ವಾ ಇವೆಲ್ಲ ನಮ್ಗೆ ಎಲ್ಲಿಂದ ಸಿಕ್ತು ಅನ್ನವನ್ನು ಮಾಡೋದಕ್ಕೆ ಅಕ್ಕಿ ಎಲ್ಲಿಂದ ಬಂತು ತರಕಾರಿಗಳೆಲ್ಲ ನಮಗೆ ಎಲ್ಲಿಂದ ಬಂತು ಮೊಸರು ಎಲ್ಲಿಂದ ಬಂತು ಇದರ ಮೂಲವನ್ನು ಹುಡುಕಿ ಹೋದಾಗ ಇವೆಲ್ಲವೂ ನಮ್ಮ ಕೃಷಿಯ ಉತ್ಪನ್ನಗಳೇ ಆಗಿದೆ ನಾವು ತಿನ್ನುವ ಬಹುತೇಕ ಆಹಾರವು ಕೃಷಿ ಉತ್ಪಾದನಾ ಮೂಲಗಳಿಂದಲೇ ಬರುತ್ತೆ ಗೊತ್ತಾಯ್ತಾ ಈಗ ನಾವು ಆದ್ರಿಂದ ಅನ್ನವನ್ನು ನಾವು ಒಂದು ಅಗಳು ಸಹ ನಾವು ವೇಸ್ಟ್ ಮಾಡಬಾರ್ದು ಯಾಕಂದರೆ ಪ್ರತಿಯೊಂದು ಅಗಳಿನಲ್ಲೂ ರೈತನ ಬೆವರಿರುತ್ತೆ ಹೌದಲ್ವ ಮಕ್ಕಳೇ ನಾವು ಬೇಡ ಅಂತ ಹೇಳಿ ಅನ್ನನ ರಾಶಿ ರಾಶಿ ಚೆಲ್ಬಿಡ್ತೀವಿ ಆದರೆ ಆ ಚೆಲ್ಲುವುದು ನಿಜವಾಗಿಯೂ ಸರಿಯಲ್ಲ ಪ್ರತಿಯೊಬ್ಬ ರೈತನ ಬೆವರಿನಿಂದ ಒಂದೊಂದು ಅಕ್ಕಿನೂ ಆಗಿರುತ್ತೆ ಆದ್ದರಿಂದ ಇನ್ನು ಮುಂದೆ ನಾವು ಯಾವುದೇ ಅನ್ನದ ಒಂದು ಪ್ರತಿ ಅಗಳನ್ನೂ ಸಹ ನಾವು ಚೆಲ್ಲೋದು ಬೇಡ ಹಾಗಾದರೆ ಇನ್ನೇನೆಲ್ಲ ಸಿಗುತ್ತೆ ಕೃಷಿಯ ಉತ್ಪನ್ನಗಳು ಹಾಂ ನೋಡ್ತಾ ಇದ್ದೀರಲ್ವಾ ಏನಿದು ರಬ್ಬರ್ ಎಸ್ಟೇಟ್ ಇವೆಲ್ಲವೂ ಸಹ ರಬ್ಬರ್ ಮರಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಅಲ್ಲಿ ಮರದವನ್ನ ಕೊಯ್ದು ನಿಮಗೆ ಅಲ್ಲಿ ಒಂದು ಬಟ್ಟಲಿಟ್ಟಿದ್ದಾರೆ ಅದರ ಮೂಲಕ ರಬ್ಬರನ್ನು ಅವರು ಸಂಗ್ರಹಣೆ ಮಾಡ್ತಾರೆ ಈ ರೀತಿ ಒಂದು ದೊಡ್ಡ ಭೂಪ್ರದೇಶದಲ್ಲಿ ರಬ್ಬರ್ ಗಿಡಗಳನ್ನು ಹಾಕೋದನ್ನು ರಬ್ಬರ್ ಎಸ್ಟೇಟ್ ಅಂತೇಳಿ ಕರೀತಾರೆ ಹಾಗಾದರೆ ರಬ್ಬರಿಂದ ಏನು ಪ್ರಯೋಜನ ನೋಡಿ ಇಲ್ಲಿ ರಬ್ಬರ್ ಮರಗಳಿಂದ ನಮಗೆ ರಬ್ಬರ್ ಸಿಗುತ್ತೆ ರಬ್ಬರಿಂದ ನಾವು ಎರೇಸರ್ ಮಾಡ್ಕೊಳ್ತೀವಿ ಜೊತೆಗೆ ವಾಹನಗಳ ಟಯರ್ಗಳ ಉತ್ಪಾದನೆಯಲ್ಲೂ ಸಹ ನಾವು ಬಳಸ್ಕೋತೀವಿ ನೀವು ಬರಿತಾ ಇರ್ತೀರಾ ಹೌದಲ್ವಾ ಬರಿತಾ ಇರುವಾಗ ಏನೋ ತಪ್ಪು ಬರೆದ್ಬಿಡ್ತೀರ ಆಗ ನೀವೇನು ಮಾಡ್ತೀರಾ ಏಯ್ ರಬ್ಬರ್ ಕೊಡೆ ಎರೇಸರ್ ಕೊಡೆ ಎರೇಸರ್ ಕೊಡೆ ಅಂತ ಕೇಳ್ತೀರಲ್ವಾ ಹೌದು ಅಂತಹ ಸಮಯದಲ್ಲಿ ಈ ಎರೇಸರ್ಗಳನ್ನು ನಾವು ಬಳಸ್ತೀವಿ ಈ ಎರೇಸರ್ ನಮ್ಗೆ ಎಲ್ಲಿಂದ ಬಂತು ಹೌದು ಈ ರಬ್ಬರ್ ಮರಗಳಿಂದ ಬಂತು ಜೊತೆಗೆ ಪ್ರತಿಯೊಂದು ವಾಹನಗಳಲ್ಲೂ ನೀವು ಟೈಯರ್ಗಳನ್ನು ನೋಡೇ ಇರ್ತೀರ ಈ ಟೈಯರ್ಗಳ ತಯಾರಿಕೆಯಲ್ಲೂ ಸಹ ಈ ಒಂದು ರಬ್ಬರ್ಗಳು ಬಹಳ ಸಹಾಯಕಾರಿಯಾಗಿದೆ ಮತ್ತಿನ್ನೇನೆಲ್ಲ ಸಿಗುತ್ತಪ್ಪ ನಮಗೆ ಅಂದರೆ ನೋಡ್ತಾ ಇದ್ದೀರಲ್ವಾ ಕಾಫಿ ಚಹಾ ಬಿಸಿ ಬಿಸಿ ಕಾಫಿ ಚಹಾ ನೋಡ್ತಾ ಇದ್ರೆ ಒಂಥರ ಖುಷಿಯಾಗುತ್ತೆ ಆದರೆ ಈ ಕಾಫಿ ಮತ್ತು ಚಹಾ ನಮಗೆ ಎಲ್ಲಿಂದ ಬಂತು ಮಕ್ಕಳೇ ಹೌದು ನೋಡ್ತಾ ಇದ್ದೀರಲ್ವಾ ಅಲ್ಲಿ ಕಾಫಿಯ ಬೀಜಗಳು ಇಲ್ಲಿ ಕೆಳಗೆ ಟೀ ಸೊಪ್ಪು ಕಾಣ್ತಾ ಇದೆ ನಮಗೆ ಹಾಗಾದರೆ ಕಾಫಿ ಮತ್ತು ಚಹಾ ಉತ್ಪನ್ನಗಳು ಸಸ್ಯಗಳಿಂದ ತಯಾರಿಸಲಾಗುತ್ತೆ ಕಾಫಿ ಬೀಜಗಳಿಂದ ಕಾಫಿಯನ್ನು ಮಾಡ್ತಾರೆ ಟೀ ಸೊಪ್ಪಿನ ಎಲೆಗಳನ್ನು ಪರಿಷ್ಕರಣೆ ಮಾಡಿ ಅದನ್ನು ಟೀ ಆಗಿ ನಾವು ಉಪಯೋಗಿಸ್ಕೋತೀವಿ ನೋಡ್ತಾ ಇದ್ದೀರಲ್ವ ಕೃಷಿಯ ಉತ್ಪನ್ನಗಳ ಬಗ್ಗೆ ನಮಗೆ ಎಷ್ಟೊಂದು ವಿಚಾರ ತಿಳಿತಾ ಇದೆ ಇನ್ನೂ ತಿಳಿಯೋದಿದೆ ಬನ್ನಿ ನೋಡೋಣ ಹಾಗಾದ್ರೆ ನೋಡ್ತಾ ಇದ್ದೀರಲ್ವಾ ಏನದು ಆ ಕಡೆ ಇರೋದು ಸುಗಂಧ ದ್ರವ್ಯ ಈ ಕಡೆ ಇರೋದು ಎಣ್ಣೆ ನಾವು ಅಡಿಗೆಗೆ ಬಳಸುವಂತಹ ಎಣ್ಣೆ ಈ ಸುಗಂಧ ದ್ರವ್ಯಗಳು ನಮಗೆ ಎಲ್ಲಿಂದ ಬಂತು ನಾವು ಹೊರಗಡೆ ಹೋಗುವಾಗ ಆಗ್ಬಹುದು ಅಥವಾ ಮದುವೆ ಸಮಾರಂಭಗಳಿಗೆ ಹೋಗುವಾಗ ನಾವು ಪರ್ಫ್ಯೂಮ್ಗಳನ್ನು ಹಾಕೋತೀವಿ ಗಮ್ಮನ್ ಬೇಕಲ್ವ ನಾವು ಹಾಗಾಗಿ ಪರ್ಫ್ಯೂಮನ್ನು ನಾವು ಬಳಸ್ತೀವಿ ಈ ಪರ್ಫ್ಯೂಮ್ಗಳು ಎಲ್ಲಿಂದ ಬಂತು ಶ್ರೀಗಂಧದ ಮರಗಳಿಂದ ತಯಾರಿಸ್ತಾರೆ ಮತ್ತು ಸುಗಂಧ ಭರಿತ ಹೂವುಗಳು ಅದು ಮಲ್ಲಿಗೆ ಆಗಬಹುದು ಸಂಪಿಗೆ ಆಗಬಹುದು ಗುಲಾಬಿ ಆಗ್ಬಹುದು ಈ ಎಲ್ಲ ಹೂವುಗಳಿಂದಲೂ ಸಹ ನಮಗೆ ಸುಗಂಧ ದ್ರವ್ಯಗಳು ದೊರೆಯುತ್ತೆ ಇನ್ನು ಎಣ್ಣೆ ಕಡಲೆಕಾಯಿ ಬೀಜದಿಂದ ಕಡಲೆಕಾಯಿ ಎಣ್ಣೆಯನ್ನು ತಯಾರಿಸ್ತಾರೆ ಸೂರ್ಯಕಾಂತಿ ಬೀಜಗಳಿಂದ ಸೂರ್ಯಕಾಂತಿ ಎಣ್ಣೆ ಜೊತೆಗೆ ಹೊಂಗೆಯಿಂದ ಹೊಂಗೆ ಎಣ್ಣೆ ಎಳ್ಳಿನಿಂದ ಎಳ್ಳೆಣ್ಣೆ ಆಲಿವಿಂದ ಆಲಿವ್ ಆಯಿಲು ಹೀಗೆ ಅನೇಕ ರೀತಿಯ ಎಣ್ಣೆಗಳನ್ನು ಸಹ ನಾವು ತಯಾರು ಮಾಡ್ತೀವಿ ಈ ಸುಗಂಧ ದ್ರವ್ಯಗಳು ಮತ್ತು ತೈಲಗಳನ್ನು ಸಸ್ಯ ಸಾರದಿಂದಲೇ ತಯಾರಿಸಲಾಗುತ್ತದೆ ಹೌದಲ್ವಾ ಈ ಎಲ್ಲ ವಸ್ತುಗಳು ನಮಗೆ ಕೃಷಿಯ ಉತ್ಪನ್ನಗಳೇ ಆಗಿದೆ ಇನ್ನು ಮುಂದೆ ಹಾಂ ನೋಡ್ತಾ ಇದ್ದೀರಲ್ವಾ ಹತ್ತಿಯ ತೋಟ ಅದು ನೋಡಿ ಎಷ್ಟು ಬಿಳಿಯಾದ ಹತ್ತಿ ನೋಡ್ತಾ ಇದ್ರೇ ಒಳ್ಳೆ ಮೋಡಗಳು ಕಂಡ ಹಾಗೆ ಆಗ್ತಾ ಇದೆ ಈ ಹತ್ತಿಯಿಂದ ಏನು ಉಪಯೋಗ ಪಡಿತೀವಿ ನಾವು ಹತ್ತಿಯಿಂದ ನೂಲನ್ನು ತಯಾರಿಸ್ತೀವಿ ಈ ನೂಲುಗಳನ್ನು ನೇಯ್ದು ಹತ್ತಿ ಬಟ್ಟೆಗಳನ್ನು ಅಂದರೆ ಕಾಟನ್ ಬಟ್ಟೆಗಳು ಕೇಳಿದ್ದೀರಲ್ವಾ ಬೇಸಿಗೆಯಲ್ಲಿ ನಾವು ಕಾಟನ್ ಬಟ್ಟೆಗಳನ್ನೇ ಧರಿಸಬೇಕು ಯಾಕಂದರೆ ಅದು ಉಷ್ಣವನ್ನು ಹೀರಿ ನಮ್ಮನ್ನು ಉಷ್ಣತೆಯಿಂದ ಕಾಪಾಡುತ್ತೆ ಈ ವಿಚಾರ ಈಗಾಗಲೇ ತಿಳಿದಿದೆ ಹಾಗಾದರೆ ಈ ಕಾಟನ್ ಬಟ್ಟೆಗಳು ನಮಗೆ ಎಲ್ಲಿಂದ ಸಿಗುತ್ತೆ ಮಕ್ಕಳೇ ಹತ್ತಿಯಿಂದ ಹತ್ತಿಯ ಬಟ್ಟೆಯು ಹತ್ತಿಯ ತೋಟದಲ್ಲಿ ಬೆಳೆದ ಹತ್ತಿಯಿಂದ ತಯಾರಿಸಲಾಗುತ್ತೆ ಗೊತ್ತಾಯ್ತಲ್ವ ಮಕ್ಕಳೇ ಕೃಷಿಯ ಉತ್ಪನ್ನಗಳು ಯಾವ್ಯಾವೆಲ್ಲ ಇದೆ ಅಂತ ತಿಳ್ಕೊಂಡ್ವಿ ನಾವು ಹಾಗಾದರೆ ಈಗ ನಾವು ಮುಂದೆ ಏನು ತಿಳ್ಕೊಳ್ಳೋಣ ಬೆಳೆ ಬೆಳೆಯಲು ಅನುಸರಿಸುವ ಹಂತಗಳು ಯಾವುದು ಈಗ ಅದನ್ನು ನಾವು ಕ್ರಮವಾಗಿ ತಿಳ್ಕೊಳ್ತಾ ಹೋಗೋಣ ಯಾಕಂದರೆ ಎಷ್ಟೋ ಜನಕ್ಕೆ ನೀ ಏನೇನು ಚಟುವಟಿಕೆ ಮಾಡ್ತಾರೆ ಅನ್ನೋದು ನೀವು ಈಗಾಗಲೇ ಹೇಳಿದ್ರಿ ಆದರೆ ಮೊದಲು ಏನು ಮಾಡ್ತಾರೆ ಆ ನಂತರ ಏನು ಮಾಡ್ತಾರೆ ಅನ್ನೋದನ್ನ ಕ್ರಮವಾಗಿ ದಿನ ನಾವು ತಿಳ್ಕೊಳ್ಳೋಣ ಆಗ್ಬೋದಾ ಬನ್ನಿ ಮಕ್ಕಳೇ ಹಾ ಇಲ್ಲಿ ಏನು ಮಾಡ್ತಾ ಇದ್ದಾರೆ ರೈತ ಎಲ್ರಿಗೂ ಗೊತ್ತಾಯ್ತಲ್ವಾ ಹೌದು ಉಳುಮೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಭೂಮಿಯನ್ನು ಮಾಡ್ತೀವಿ ಹಸನು ಮಾಡ್ತೀವಿ ಅಂದರೆ ಯಾವುದೇ ಬೆಳೆಯನ್ನು ಬೆಳಿಬೇಕಾದ್ರೆ ಭೂಮಿಯನ್ನು ನಾವು ಹಸನು ಮಾಡಬೇಕು ಅಂದರೆ ನಮ್ಮ ಬೆಳೆಗಳು ಬೆಳೆಯಲು ಯೋಗ್ಯವಾಗೋ ರೀತಿ ಅದನ್ನು ಸರಿ ಮಾಡ್ಕೋತೀವಿ ಇದನ್ನು ನಾವು ಉಳುಮೆ ಮಾಡೋದು ಅಂತ ಹೇಳಿ ಕರಿತೀವಿ ಹಾಗಾದರೆ ಮೊದಲನೇದು ಯಾವುದು ಮಕ್ಕಳೇ ಉಳುಮೆ ಮಾಡೋದು ನಂತರ ಏನು ಮಾಡ್ತಾರೆ ಉಳುಮೆ ಆದಮೇಲೆ ಏನು ಮಾಡಬೇಕು ಬೀಜಗಳನ್ನು ಬಿತ್ತುವುದು ಹೌದಲ್ವಾ ಬೀಜಗಳನ್ನ ಬಿತ್ತಿದ್ರೆ ತಾನೇ ನಮ್ಗೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗೋದು ನಂತರದಲ್ಲಿ ಏನ್ಮಾಡ್ತಾರೆ ಏನ್ ಮಾಡ್ತಾ ಇದ್ದಾರೆ ಮಕ್ಕಳ ಇಲ್ಲಿ ಗೊಬ್ಬರವನ್ನ ಹಾಕ್ತಾ ಇದ್ದಾರೆ ಇಲ್ಲಿ ಗೊಬ್ಬರ ಅಂದಾಗ ನಾವು ಹಲವಾರು ರೀತಿಯ ಗೊಬ್ಬರಗಳನ್ನ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಆದರೆ ಯಾವುದು ಕ್ಷೇಮ ಅಥವಾ ಯಾವುದು ಸರಿ ಅನ್ನೋದ್ರ ಬಗ್ಗೆನೂ ನಮಗೆ ಸಾಕಷ್ಟು ಜ್ಞಾನ ಇರಬೇಕು ಹಳ್ಳಿಗಳಲ್ಲಿ ಸಾವಯವ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರಗಳನ್ನ ಅಂದರೆ ಹಸು ಮೇಕೆ ಕುರಿ ಇವುಗಳ ಸಗಣಿಗಳಿಂದ ಬಂದಂತಹದ್ದನ್ನು ಗೊಬ್ಬರವನ್ನಾಗಿ ತಯಾರಿಸಿ ಆ ಗೊಬ್ಬರವನ್ನು ಹೊಲಗಳಿಗೆ ಹಾಕ್ತಾರೆ ಇನ್ನು ಮುಂದುವರೆದು ಕೆಲವರು ರಸಗೊಬ್ಬರಗಳನ್ನು ಬಳಸ್ತಾರೆ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಹ ಬಳಸ್ತಾರೆ ಆದರೆ ಯಾವುದು ನಮ್ಮ ಆರೋಗ್ಯಕ್ಕೆ ಕ್ಷೇಮ ಅನ್ನೋದು ಸಹ ನಮಗೆ ತಿಳಿದಿರಬೇಕು ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರವೇ ಕ್ಷೇಮ ಅನ್ನೋದು ಸಾಕಷ್ಟು ಜನರು ಮನಗಂಡು ಎಲ್ಲರೂ ಸಾವಯವ ಗೊಬ್ಬರದ ಮೊರೆ ಹೋಗ್ತಾ ಇದ್ದಾರೆ ಇನ್ನು ಮುಂದಿನ ಹಂತ ಯಾವುದು ಹೌದು ನೀರು ಹಾಯಿಸುವುದು ನೀರಿಲ್ಲ ಅಂದರೆ ಬೆಳೆ ಇಲ್ಲ ಹಾಗಾಗಿ ನೀರನ್ನು ಹಾಯಿಸ್ತಾರೆ ಈ ನೀರನ್ನು ಸಹ ಹಲವಾರು ರೀತಿಯಲ್ಲಿ ನೀರಾವರಿ ವಿಧಗಳು ಅನ್ನೋದನ್ನೇ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತೀವಿ ಇನ್ನು ಮುಂದಿನ ಹಂತ ಯಾವುದಪ್ಪ ಅಂದ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಕಾಳೆ ಕೀಳ್ತಾ ಇದ್ದಾರೆ ಹೌದಲ್ವ ಮಕ್ಕಳೇ ಏನು ಕಳೆ ಅಂದರೆ ಏನು ಈಗ ನಾವು ಹೊಲವನ್ನು ಉಳುಮೆ ಮಾಡಿದ್ವಿ ಬೀಜ ಬಿತ್ತಿದ್ವಿ ಗೊಬ್ಬರ ಹಾಕಿದ್ವಿ ನೀರನ್ನು ಹಾಯಿಸಿದ್ವಿ ಗಿಡ ಬಂತು ನಮ್ಮ ಗಿಡದ ನಮಗೆ ಬೇಕಾಗಿರುವಂತಹ ಗಿಡದ ಜೊತೆಗೆ ಬೇಡವಾದ ಕೆಲವು ಗಿಡಗಳು ಸಹ ಹುಟ್ಕೊಳ್ಳುತ್ತೆ ಅದನ್ನು ನಾವು ಕಿತ್ತಾಗ ಮಾತ್ರ ನಮ್ಮ ಗಿಡಗಳು ಸೊಂಪಾಗಿ ಬೆಳೆಯೋದಕ್ಕೆ ಸಾಧ್ಯ ಹಾಗಾಗಿ ಈ ಬೇಡದ ಸಸ್ಯಗಳನ್ನು ತೆಗೆಯುವುದನ್ನೇ ನಾವು ಕಳೆ ಕೀಳೋದು ಅಂಥೇಳಿ ಕರಿತೀವಿ ಇನ್ನು ಮುಂದಿನ ಹಂತ ಗೊತ್ತಾಯ್ತ ಮಕ್ಳ ಇದೇನಿದು ಅಂತ ಕವಣೆ ಬೀಸುವುದು ಅಂದರೆ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದೆ ಅಲ್ವಾ ಅಥವಾ ತೆನೆಗಳು ಬಂದಿದೆ ಅಲ್ವಾ ಈ ತೆನೆಗಳನ್ನು ತಿನ್ನೋದಕ್ಕೆ ಅಂತ ಕೆಲವು ಪಕ್ಷಿಗಳು ಕೀಟಗಳು ಕಾಯ್ತಾ ಇರುತ್ತೆ ನಾವಿಲ್ಲ ಅಂದಾಗ ಅವೆಲ್ಲ ಬಂದು ಕುಕ್ಕಿ ಕುಕ್ಕಿ ತಿಂದ್ಬಿಟ್ಟು ಹೋಗ್ಬಿಡುತ್ತೆ ಕೆಲವು ಪಕ್ಷಿಗಳಾಗ್ಬೋದು ಇತ್ತೀಚೆಗೆ ನವಿಲುಗಳು ಜಾಸ್ತಿಯಾಗಿ ಎಲ್ಲ ತೆನೆಗಳನ್ನು ಕುಕ್ಕಿ ಕುಕ್ಕಿ ತಿಂದುಬಿಡತ್ತೆ ಹಾಗಾಗಿ ನಮ್ಮ ರೈತರು ಬಹಳ ಜಾಣರು ಏನು ಮಾಡ್ತಾಯಿದ್ರು ಅಂದರೆ ಉದ್ದನೆಯ ಬಟ್ಟೆಗೆ ಒಂದು ಕಲ್ಲನ್ನು ಕಟ್ಕೊಂಡು ಈ ರೀತಿಯಾಗಿ ಬೀಸ್ತಾ ಇದ್ರು ಆ ರೀತಿ ಬೀಸ್ತಾ ಇದ್ದಾಗ ಅಲ್ಲಿ ಯಾವುದೇ ಹಕ್ಕಿ ಪಕ್ಷಿಗಳು ಬಂದು ಕೂರ್ತಾ ಇರಲಿಲ್ಲ ಇದನ್ನೇ ನಾವು ಕವಣೆ ಬೀಸುವುದು ಅಂತ ಹೇಳಿ ಕರಿತೀವಿ ಅಂತ ಮುಂದೆ ನೋಡೋದಾದ್ರೆ ಏನಿದು ಹೌದು ಕೀಟನಾಶಕಗಳನ್ನ ಸಿಂಪಡಿಸುವುದು ಪಕ್ಷಿಗಳನ್ನ ಓಡಿಸೋದಕ್ಕೋಸ್ಕರ ಕವಣೆ ಬೀಸ್ತಾರೆ ಕೀಟಗಳನ್ನು ನಾಶ ಮಾಡೋದಕ್ಕೋಸ್ಕರ ಕೀಟನಾಶಕಗಳನ್ನು ಸಿಂಪಡಿಸ್ತಾರೆ ಇನ್ನು ಮುಂದಿನ ಹಂತ ನೋಡೋದಾದರೆ ಏನು ಮಾಡ್ತಾ ಇದ್ದಾರೆ ಮಕ್ಕಳಲ್ಲಿ ಹೌದು ತೆನೆ ಕಟಾವ್ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಬೆಳೆ ಬಂದಿದೆ ನಮಗೆ ಅದನ್ನು ಕತ್ತರಿಸ್ಬೇಕಲ್ವ ನಾವು ಕಟಾವ್ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ಬಳಸ್ಕೋಬೇಕಾದ್ರೆ ಅದನ್ನು ಕಟಾವು ಮಾಡ್ತೀವಿ ಇದು ಮುಂದಿನ ಹಂತ ಹಾಗಾದ್ರೆ ಇನ್ನು ನಂತರದಲ್ಲಿ ಏನು ಹಂತ ಬರುತ್ತೆ ಈಗಾಗಲೇ ಕಟಾವು ಮಾಡಿದ್ದೀವಿ ಹೌದು ತೆನೆಯನ್ನು ಬಡಿತಾ ಇದ್ದಾರೆ ಭತ್ತದ ತೆನೆ ಆದರೆ ಈ ರೀತಿ ದೊಡ್ಡ ಕಲ್ಲನ್ನು ಇಟ್ಟು ಬಡಿದು ಭತ್ತವನ್ನು ಉದುರಿಸ್ತಾರೆ ಇನ್ನು ರಾಗಿ ಜೋಳಕ್ಕಾದರೆ ಈಗ ಯಂತ್ರಗಳು ಬಂದಿದೆ ಅದರ ಮೂಲಕ ತೆನೆಯನ್ನು ಬಡಿತಾರೆ ಆಗ ನಮಗೆ ಬೇಕಾದಂತಹ ಕಾಳುಗಳು ಸಿಗುತ್ತೆ ಮುಂದಿನ ಹಂತ ಆದರೆ ತೂರುವುದು ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಏನು ಮಾಡ್ತಾ ಇದ್ದಾಳೆ ಯಾಕೆ ಧಾನ್ಯವನ್ನು ತೆಗೆದು ಮೇಲಿಂದ ಹೀಗೆ ತೂರ್ತಾ ಇದ್ದಾಳೆ ಅಂದರೆ ಗಾಳಿ ಬರುವಂತಹ ಸಂದರ್ಭದಲ್ಲಿ ಈ ತೆನೆಯ ಅಂದರೆ ನಮಗೆ ಬೇಕಾದಂತಹ ಧಾನ್ಯದ ಜೊತೆಗೆ ಕಡ್ಡಿ ಕಸ ಎಲ್ಲವೂ ಸೇರ್ಕೊಂಡಿರುತ್ತೆ ಅದನ್ನು ನಾವು ಬೇರ್ಪಡಿಸ್ಬೇಕಾದ್ರೆ ಗಾಳಿಗೆ ಮೇಲೆ ಹಿಡಿದು ಕೆಳಗೆ ಬಗ್ಗಿಸಿದಾಗ ಆ ಗಾಳಿ ಬೀಸಿ ಆ ತೆನೆ ಮತ್ತು ಬೇಡದೇ ಇರೋಂತಹ ಧೂಳು ಕಡ್ಡಿಗಳೆಲ್ಲ ಹೊರಟೋಗಿ ಬೇಕಾದ ಧಾನ್ಯ ಮಾತ್ರ ನಮಗೆ ಸಿಗುತ್ತೆ ಇದನ್ನು ನಾವೇನಂತೀವಿ ಮಕ್ಕಳೇ ತೂರುವುದು ಇನ್ನು ಮುಂದಿನ ಹಂತ ಏನು ತೂರಿದ್ದಾಯ್ತು ನಮಗೆ ಬೇಕಾದ ಧಾನ್ಯ ಬಂತು ಏನು ಮಾಡ್ತೀವಿ ಅದನ್ನು ಒಟ್ಟುಗೂಡಿಸಿ ರಾಶಿ ಮಾಡ್ತೀವಿ ರಾಶಿ ಮಾಡಿದ್ಮೇಲೆ ಹೌದು ಚೀಲಗಳಿಗೆ ತುಂಬ್ತೀವಿ ಧಾನ್ಯಗಳನ್ನು ಚೀಲಗಳಿಗೆ ತುಂಬಿಸಿ ಮಾರುಕಟ್ಟೆಗೆ ಹಾಕಿದ್ರೆ ಮಾರುಕಟ್ಟೆಗೆ ಹಾಕ್ತೀವಿ ಇಲ್ಲ ನಮಗೆ ಬಳಸೋದಕ್ಕೆ ಬೇಕು ಅಂದರೆ ಮನೆಗಳಿಗೆ ಕೊಂಡೊಯ್ತೀವಿ ಇದಿಷ್ಟು ಕೃಷಿ ಚಟುವಟಿಕೆಯ ಹಂತಗಳು ಒಂದು ಬೆಳೆ ಬೆಳಿಬೇಕಾದರೆ ಹಲವಾರು ಹಂತಗಳಿದೆ ಅಲ್ವಾ ಆ ಎಲ್ಲ ಹಂತಗಳನ್ನು ಈಗ ನಾವು ತಿಳ್ಕೊಂಡ್ವಿ ಯಾವ್ಯಾವ ಹಂತ ಹೇಳಿ ಮಕ್ಕಳೇ ನೀವೇ ಈಗ ನೋಡೋಣ ಮೊದಲು ಯಾವುದು ಹೌದು ಉಳುಮೆ ಮಾಡುವುದು ಬೀಜ ಬಿತ್ತುವುದು ಗೊಬ್ಬರ ಹಾಕುವುದು ಆನಂತರ ನೀರು ಹಾಯಿಸಿದ್ವಿ ಆಮೇಲೆ ಏನು ಮಾಡಿದ್ವಿ ಕಳೆ ಕಿತ್ವಿ ಆಮೇಲೆ ಕವಣೆ ಬೀಸಿ ಪಕ್ಷಿಗಳನ್ನೆಲ್ಲ ಓಡಿಸಿದ್ವಿ ಆನಂತರ ಕೀಟನಾಶಕಗಳನ್ನು ಸಿಂಪಡಿಸಿ ಕೀಟಗಳನ್ನು ಸಹ ನಾಶ ಮಾಡಿದ್ವಿ ಆ ನಂತರ ಬೆಳೆಯನ್ನು ಕಟಾವ್ ಮಾಡಿದ್ವಿ ಕಟಾವ್ ಮಾಡಿದ ಮೇಲೆ ಏನು ಮಾಡಿದ್ವಿ ತೆನೆ ಬಡಿದ್ವಿ ತೂರಿದ್ವಿ ಕಡೆಗೆ ರಾಶಿ ಮಾಡಿ ಧಾನ್ಯಗಳನ್ನು ಚೀಲಗಳಿಗೆ ತುಂಬಿಸಿದ್ವಿ ಗೊತ್ತಾಯ್ತಲ್ವ ಮಕ್ಕಳೇ ಎಷ್ಟು ಹಂತಗಳಲ್ಲಿ ನಾವು ಈ ಕೃಷಿ ಚಟುವಟಿಕೆಗಳನ್ನು ಮಾಡ್ತೀವಿ ಈಗ ಬೆಳೆ ಹೇಗೆ ಬೆಳೆದ್ವಿ ಗೊತ್ತಾಯ್ತಲ್ವ ಮಕ್ಕಳೇ ನಿಮಗೆ ಈಗ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಪಠ್ಯಪುಸ್ತಕದ ಪುಟ್ಟ ಸಂಖ್ಯೆ ತೊಂಬತ್ತೆಂಟು ತೆಗಿರಿ ತೆಗೆದ್ರಾ ಹಾಂ ಈಗ ನೋಡಿ ಇಲ್ಲಿ ಈ ಕೆಳಗಿನ ಚಿತ್ರಗಳನ್ನು ಗಮನಿಸು ಅವುಗಳ ಮುಂದಿನ ಹೇಳಿಕೆಗಳನ್ನು ಓದು ಚಿತ್ರಗಳಿಗೂ ಮತ್ತು ಹೇಳಿಕೆಗೂ ಜೋಡಣೆ ಸರಿಯಾಗಿಲ್ಲ ಚಿತ್ರಗಳನ್ನು ಅವುಗಳ ಸರಿಯಾದ ಹೇಳಿಕೆಯೊಂದಿಗೆ ಗೆರೆ ಎಳೆದು ಜೋಡಿಸು ಈಗ ಮೊದಲನೇ ಚಿತ್ರದಲ್ಲಿ ಏನಿದೆ ಮಕ್ಕಳೇ ಏನು ಮಾಡ್ತಾ ಇದ್ದಾರೆ ಹೌದು ಗೊತ್ತಾಯ್ತಲ್ವಾ ನಿಮಗೆ ಹಾಂ ಗೆರೆಳಿ ಹೇಳಿ ಯಂತ್ರಗಳು ಅಥವಾ ಕೈಗಳಿಂದ ಬೆಳೆಗಳನ್ನು ಕಟಾವು ಮಾಡುವುದು ಇಲ್ಲಿ ಅವರು ಕೈಯಿಂದ ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಯಂತ್ರಗಳಿಂದಲೂ ಮಾಡ್ತಾರೆ ಈಗ ಎರಡನೇ ಚಿತ್ರದಲ್ಲಿ ನೋಡಿ ಎರಡು ಚಿತ್ರ ಇದೆ ಒಂದು ಕವಣೆ ಬೀಸ್ತಾ ಇದ್ದಾರೆ ಇನ್ನೊಂದು ಕೀಟನಾಶಕ ಸಿಂಪಡಿಸ್ತಾ ಇದ್ದಾರೆ ಹೌದಲ್ವಾ ಯಾವುದು ಹೊಂದಿಸೋಣ ಹೌದು ಪ್ರಾಣಿ ಪಕ್ಷಿ ಕೀಟಗಳು ಮತ್ತು ರೋಗಗಳಿಂದ ಬೆಳೆಯನ್ನು ರಕ್ಷಣೆ ಮಾಡ್ಕೋಬೇಕು ನಾವು ಈಗ ಮೂರನೇ ಚಿತ್ರದಲ್ಲಿ ಏನಿದೆ ಮಕ್ಕಳೇ ಏನು ಮಾಡ್ತಾ ಇದ್ದಾಳೆ ಯಾಕೆ ವೆರಿ ಗುಡ್ ಬೆಳೆಗಳು ಚೆನ್ನಾಗಿ ಬೆಳೆಯಲು ರಾಸಾಯನಿಕ ಅಥವಾ ಸಾವಯವ ಗೊಬ್ಬರವನ್ನು ನಾವು ಹಾಕಬೇಕು ಇಲ್ಲಿ ಸರಿಯಾಗಿ ಜೋಡಣೆ ಮಾಡಿದ್ದೀರಾ ಮುಂದಿನ ಚಿತ್ರದಲ್ಲಿ ಏನಿದೆ ಯಾರು ಜೋಡಿಸ್ತೀರಾ ವೆರಿ ಗುಡ್ ಬೆಳೆಗಳು ಚೆನ್ನಾಗಿ ಬೆಳೆಯಲು ನೀರು ಹರಿಸುವುದು ಭಾಳ ಬೇಗ ಬೇಗ ಜೋಡಿಸ್ತಾ ಇದ್ದೀರಾ ಮಕ್ಕಳೇ ಹಾಗಾದರೆ ಈಗ ಮುಂದಿನ ಚಿತ್ರವನ್ನು ಬೇರೆ ಯಾರಾದರೂ ಜೋಡಿಸಿ ಆಯಿತಾ ಯಾರು ಜೋಡಿಸ್ತೀರಾ ವೆರಿ ಗುಡ್ ಮಕ್ಕಳೇ ಯಾವ ಚಿತ್ರ ಅದು ಬೆಳೆ ಬೆಳೆಯಲು ನೆಲವನ್ನು ಉಳುಮೆ ಮಾಡ್ತಾ ಇದ್ದಾರೆ ಹೌದಲ್ವಾ ವೆರಿ ಗುಡ್ ಕೊನೆಯ ಚಿತ್ರವನ್ನು ವೆರಿ ಗುಡ್ ಭಾಳ ಬೇಗ ಜೋಡಿಸಿದ್ದೀರಾ ಬೆಳೆ ಬೆಳೆಯಲು ಬೀಜಗಳನ್ನು ಬಿತ್ತತಾ ಇದ್ದಾರೆ ನಾನು ಆಗ್ಲೇ ಹೇಳಿದೆ ಅಲ್ವಾ ಮಕ್ಕಳೇ ನೋಡಿ ಅಲ್ಲಿ ಮುಂದೆಗಡೆ ನೇಗಿಲು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ಒಂದು ಕೊಳವೆ ಇರುತ್ತೆ ಅದರಲ್ಲಿ ಬೀಜವನ್ನು ಬಿತ್ತನೆ ಮಾಡ್ತಾ ಇದ್ದಾರೆ ಚಟುವಟಿಕೆಯನ್ನ ಬೇಗ ಮುಗಿಸಿದ್ದೀರಾ ವೆರಿ ಗುಡ್ ಎಲ್ರಿಗೂ ಒಂದು ಚಪ್ಪಾಳೆ ಆಯ್ತಾ ಮುಂದೆ ಹೋಗೋಣ ಹಾಗಾದ್ರೆ ಬನ್ನಿ ಏನಿದು ಇದು ನಮ್ಮ ಕರ್ನಾಟಕ ರಾಜ್ಯದ ನಕ್ಷೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಮಕ್ಕಳೇ ಯಾರು ಹೇಳ್ತೀರಾ ಉತ್ತರ ನೋಡೋಣ ಯಾರು ಹೇಳ್ತೀರಾ ಹೇಳಿ ವೆರಿ ಗುಡ್ ನೋಡಿ ಅಲ್ಲಿ ಯಾರೋ ಹೇಳಿದ್ರು ಮೂವತ್ತು ಜಿಲ್ಲೆಗಳಿದೆ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಒಟ್ಟು ಎಷ್ಟು ಜಿಲ್ಲೆಗಳಿದೆ ಮಕ್ಕಳೇ ಮೂವತ್ತು ಜಿಲ್ಲೆಗಳು ಇದೆ ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಭೂಮಿ ಫಲವತ್ತತೆ ಒಂದೇ ರೀತಿಯಾಗಿದೆಯಾ ಅಥವಾ ಎಲ್ಲ ಜಿಲ್ಲೆಗಳಲ್ಲೂ ಒಂದೇ ರೀತಿಯ ಬೆಳೆಗಳನ್ನು ಬೆಳೀತಾರಾ ಇಲ್ಲ ಅಲ್ವಾ ಮಕ್ಕಳೇ ಆಯಾ ಪ್ರದೇಶದಲ್ಲಿ ಬೇರೆ ಬೇರೆ ಫಲವತ್ತತೆಯನ್ನು ಹೊಂದಿರುವಂತಹ ಭೂಮಿ ಇದೆ ಜೊತೆಗೆ ಆ ಭೂಮಿಯ ಅಥವಾ ಆ ಮಣ್ಣಿನ ಫಲವತ್ತತೆಗೆ ಆಧಾರದ ಮೇಲೆ ಬೇರೆ ಬೇರೆ ಬೆಳೆಗಳನ್ನು ಬೆಳಿತೀವಿ ಹೌದಲ್ವಾ ಇಲ್ಲಿ ಎಷ್ಟೋ ಮಕ್ಕಳು ಬೀದರ್ ಇದ್ದೀರಾ ಚಾಮರಾಜನಗರದವ್ರು ಇದ್ದೀರಾ ಜೊತೆಗೆ ವಿಜಯಪುರ ಕಲಬುರಗಿ ಬಾಗಲಕೋಟೆ ಹಲವಾರು ಮಕ್ಕಳು ನಮ್ಮಲ್ಲಿ ಸಿಗ್ತಿದ್ದೀರಾ ಅಲ್ವಾ ನಿಮಗೆಲ್ಲ ಗೊತ್ತಿರುತ್ತೆ ನಿಮ್ಮ ಜಿಲ್ಲೆಯಲ್ಲಿ ಏನು ಬೆಳೆ ಬೆಳೀತಾ ಇದ್ದೀರಾ ಅಂತ ಆದರೆ ಬೇರೆ ಜಿಲ್ಲೆನಲ್ಲಿ ಏನು ಬೆಳೀತಾ ಇದ್ದಾರೆ ಅದು ಬೇಕಲ್ವಾ ನಮಗೆ ಇವಾಗ ನಾವು ಬನ್ನಿ ನೋಡೋಣ ಮಕ್ಕಳೇ ನಿಮ್ಮ ಪಠ್ಯಪುಸ್ತಕದ ತೊಂಬತ್ತಾರನೇ ಪುಟದಲ್ಲಿ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳ ಪ್ರಮುಖ ಬೆಳೆಗಳನ್ನು ನೀಡಲಾಗಿದೆ ಅದನ್ನು ಒಮ್ಮೆ ತೆಗೆದು ನೋಡ್ಕೊಳ್ಳಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಹಲವಾರು ಬೆಳೆಗಳನ್ನು ಬೆಳೀತಾರೆ ಆದರೆ ಪ್ರಮುಖ ಬೆಳೆಗಳ ಬಗ್ಗೆ ಪಟ್ಟಿಯನ್ನು ಇಲ್ಲಿ ನೀಡಲಾಗಿದೆ ಆ ಪಟ್ಟಿಯನ್ನು ಒಮ್ಮೆ ಬೀದರ್ನಿಂದ ಚಾಮರಾಜನಗರದವರೆಗೆ ಪ್ರತಿಯೊಂದು ಜಿಲ್ಲೆಯ ಬೆಳೆಗಳ ಪಟ್ಟಿಯನ್ನು ಓದ್ಕೊಳ್ಳಿ ಮಕ್ಕಳೇ ಹಾಗಾದರೆ ಇವತ್ತು ನಾವು ಎಷ್ಟೊಂದು ವಿಚಾರ ತಿಳಿದ್ವಿ ಅಲ್ವಾ ಏನೆಲ್ಲ ವಿಚಾರ ತಿಳ್ಕೊಂಡ್ವಿ ಕೃಷಿ ಅಂದರೆ ಏನು ರೈತರು ಏನು ಮಾಡ್ತಾರೆ ಆಮೇಲೆ ಯಾ ಕೃಷಿಯ ಉತ್ಪನ್ನಗಳ ಬಗ್ಗೆ ತಿಳ್ಕೊಂಡ್ವಿ ಬೆಳೆ ಬೆಳೆಯಲು ಬೇಕಾಗಿರುವಂಥ ಹಂತಗಳು ಅಂದರೆ ಬೆಳೆ ಬೆಳೆಯಲು ಅನುಸರಿಸುವ ಹಂತಗಳನ್ನು ಕ್ರಮವಾಗಿ ತಿಳ್ಕೊಂಡ್ವಿ ಆ ನಂತರ ಇಡೀ ನಮ್ಮ ಕರ್ನಾಟಕ ಜಿಲ್ಲೆಯ ಮೂವತ್ತು ಜಿಲ್ಲೆಗಳ ಪ್ರಮುಖ ಬೆಳೆಗಳ ಬಗ್ಗೆನೂ ತಿಳ್ಕೊಂಡ್ವಿ ಈ ಸಮಯ ಏನು ಗೃಹಪಾಠ ಹೌದಲ್ವಾ ಏನೇನು ಪ್ರಶ್ನೆ ಇದೆ ನೋಡೋಣ ಕೃಷಿಯ ಉತ್ಪನ್ನಗಳನ್ನು ಹೆಸರಿಸಿ ನಂತರ ಕೃಷಿ ಎಂದರೇನು ಅದರ ಅರ್ಥವನ್ನು ಸಹ ನೀವು ಬರೀಬೇಕು ಇನ್ನು ಮುಂದೆ ಬೆಳೆಗಳನ್ನು ಬೆಳೆಯಲು ಅನುಸರಿಸುವ ಹಂತಗಳನ್ನು ಕ್ರಮವಾಗಿ ಬರೀಬೇಕು ನಿನ್ನೆ ಜಿಲ್ಲೆಯ ಪ್ರಮುಖ ಬೆಳೆಗಳನ್ನು ಬರೆಯಿರಿ ಮಾಡ್ತೀರಲ್ವಾ ಮಕ್ಕಳೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರಾ ಅಂತ ಭಾವಿಸ್ತೀನಿ ಯಾಕಂದರೆ ನೀವೆಲ್ಲ ಒಳ್ಳೆ ಮಕ್ಕಳಲ್ವಾ ಜಾಣ ಮಕ್ಕಳು ನೀವು ಬರೀತಿದ್ದೀರಲ್ವಾ ವೆರಿ ಗುಡ್ ಧನ್ಯವಾದಗಳು ಮಕ್ಕಳೇ ನನ್ನ ಹೆಸರು ಶ್ರೀಮತಿ ಸವಿತಾ ದೇವಿ ಸಿ ಸಹ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಅಂಜನಾಪುರ ಬೆಂಗಳೂರು ದಕ್ಷಿಣ ವಲಯ ಮೂರು ಧನ್ಯವಾದಗಳು ಮಕ್ಕಳೇ